ಸನ್ಮಾನ್ಯ ಸಭಾಧ್ಯಕ್ಷ, ಫಾಸ್ಟ್ ಬೇಗ ಮುಗಿಸಿ. ಈ ಒಂದು ಬಜೆಟ್ನ ಬಗ್ಗೆ ಮಾತಾಡಲಿಕ್ಕೆ ಚರ್ಚೆಯಲ್ಲಿ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಟು ದಿ ಪಾಯಿಂಟ್ ಮಾತಾಡಿಬಿಡಿ, ಏನಾಗಬೇಕಂತೇಳಿ ಮಶತ್ ಸಭಾಧ್ಯಕ್ಷ. ಮೊದಲನೇದಾಗಿ ಕೃಷಿ ವಿಚಾರಕ್ಕೆ ಬಂದಾಗ ಸಭಾಧ್ಯಕ್ಷ, ಹೋಗ್ಲಿ, ಈ ವರ್ಷದ ಬಜೆಟಲ್ಲಿ ಏನು ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಗಿ ಮತ್ತು ಜೋಳ ಬೆಳೆಯುವಂಥ ರೈತರು ಹೆಚ್ಚಾಗಿರೋದ್ರಿಂದ 90% ರೈತರು ರಾಗಿ ಮತ್ತು ಜೋಳದ ಮೇಲೆ ಅವಲಂಬಿತರಾಗಿರ್ತಾರೆ ಸಭಾಧ್ಯಕ್ಷೆ. 2022-23 ಇಸ್ವಿಯಲ್ಲಿ ರಾಗಿ ಜೋಳ ಮತ್ತು ಭತ್ತ ಈ ಮೂರು ಬೆಳೆಗಳಿಗೆ 3,000 ಕೋಟಿ ಅಂದಾಜು ವೆಚ್ಚ ಆಗಿದೆ ಸಭಾಧ್ಯಕ್ಷೆ. ಈ ವರ್ಷದ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇವಲ 5,860 ಕೋಟಿ ಇಟ್ಟಿದ್ದಾರೆ ಸಭಾಧ್ಯಕ್ಷೆ. ಈ ಒಂದು ಮೊತ್ತದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಏನು ಮಾಡ್ತಾರೆ, ಮತ್ತು ಕಳೆದ ವರ್ಷದ ರೈತ ವಿದ್ಯಾನಿಧಿ ಯೋಜನೆ ಏನಿದೆ ಅದನ್ನು ಏನು ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗಬೇಕಿರುತ್ತೆ ಅಧ್ಯಕ್ಷೆ. ಮತ್ತು ಏನು ಫಸಲ್ ಬಿಮಾ ಯೋಜನೆಗೆ ಸರ್ಕಾರದ ವತಿಯಿಂದ ಪ್ರೀಮಿಯಂ ಏನು ಪಾವತಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷೆ, ಅದ್ರ ಬಗ್ಗೆನೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಈ ಒಂದು ಬಜೆಟಲ್ಲಿ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಮತ್ತು ಈ ವರ್ಷ ಏನು ಕೇಂದ್ರ ಸರ್ಕಾರ ಸಿರಿಧಾನ್ಯಗಳ ವರ್ಷ ಅಂತ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಸಭಾಧ್ಯಕ್ಷೆ, ಆದರೆ ರಾಗಿ ಜೋಳ ಈ ರೀತಿ ಸಿರಿಧಾನ್ಯಗಳಿಗೆ ರಾಜ್ಯ ಸರ್ಕಾರದ ಬಜೆಟಲ್ಲಿ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಆಗ್ಬೋದು, ಯಾವುದೇ ರೀತಿಯಾದಂಥ ಹೊಸ ಯೋಜನೆಯನ್ನು ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಕೃಷಿಯೊಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಇನ್ನೊಂದು ಪ್ರಮುಖ ಉದ್ಯಮ ನೇಕಾರಿಕೆ ಸಭಾಧ್ಯಕ್ಷೆ. ದೊಡ್ಡಬಳ್ಳಾಪುರದಲ್ಲಿ 35,000 ಹೆಚ್ಚು ಪವರ್ಲೂಮ್ ಮಗ್ಗಗಳು ಇದ್ದಾವೆ ಸಭಾಧ್ಯಕ್ಷೆ. 1,00,000 ಜನಕ್ಕೂ ಹೆಚ್ಚು ಈ ಒಂದು ಉದ್ಯಮದಲ್ಲಿ ಅವರು ತೊಡಗಿರ್ತಾರೆ ಸಭಾಧ್ಯಕ್ಷೆ. ಈ ಒಂದು ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡೋ ಅಂಥದ್ದು ಎಲ್ಲ ಸೀರೆಗಳು ಟ್ರೆಡಿಷ್ನಲ್ ವೇರ್ ಏನಿರುತ್ತೆ ಅದನ್ನು ಮಾಡ್ತಾರೆ ಸಭಾಧ್ಯಕ್ಷೆ. ಇರುವಂಥ ಎಲ್ಲ ನೇಕಾರರು ಸಣ್ಣ ನೇಕಾರರು. ಇದೊಂದು ಗುಡಿ ಕೈಗಾರಿಕೆ ಸಭಾಧ್ಯಕ್ಷೆ. ತಿಂಗಳಿಗೆ ಕೇವಲ ದೊಡ್ಡಬಳ್ಳಾಪುರದಲ್ಲಿ 120-150 ಕೋಟಿ ವಹಿವಾಟು ನೇಗೆಯಲ್ಲಿ ನಡೆಯುತ್ತೆ ಸಭಾಧ್ಯಕ್ಷೆ. ಈ ವರ್ಷದ ಬಜೆಟಲ್ಲಾಗ್ಬೋದು ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಅಷ್ಟೇ ಸಭಾಧ್ಯಕ್ಷೆ, ರೈತರು ಎಷ್ಟು ಮುಖ್ಯನೋ ನೇಕಾರರು ಅಷ್ಟೇ ಮುಖ್ಯ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದರು ಸಭಾಧ್ಯಕ್ಷೆ. ಆದರೆ ಈ ವರ್ಷದ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೂ ನೇಕಾರರನ್ನೋ ಒಂದು ಪದ ಇಲ್ಲ ಸಭಾಧ್ಯಕ್ಷೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡಬಳ್ಳಾಪುರಕ್ಕೆ ಬಂದು ಹೇಳಿದರು ಸಭಾಧ್ಯಕ್ಷೆ, ನೇಕಾರರಿಗೆ 20 HP-ವರೆಗೂ ಸಂಪೂರ್ಣವಾಗಿ ಉಚಿತವಾದಂಥ ಕರೆಂಟ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ದೊಡ್ಡಬಳ್ಳಾಪುರದಲ್ಲೇ ಸಭೆ ಮಾಡಿ ಹೇಳಿದರು ಸಭಾಧ್ಯಕ್ಷೆ. ಆದರೆ ಈ ಒಂದು ಬಜೆಟಲ್ಲಿ ಅದರಲ್ಲೂ ನಮಗೇನು ಕೇವಲ 10 HP-ವರೆಗೂ 150 ಯೂನಿಟ್ ಮಾತ್ರ ಉಚಿತವಾಗಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಅಲ್ಲೂ ಸಹ ಇವತ್ತು ವಿದ್ಯುತ್ ದರ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷೆ. ಸಬ್ಸಿಡಿ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಈ ಒಂದು ಬಜೆಟಲ್ಲಿ ಇಲ್ಲ ಸಭಾಧ್ಯಕ್ಷೆ. ಇದೊಂದೇ ಅಲ್ಲದೆ ಇಡೀ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೇಗೆ ಇಷ್ಟು ಪ್ರಮುಖ ಉದ್ಯಮ ಇದ್ದರೂ 150 ಕೋಟಿ ತಿಂಗಳಿಗೆ ಸಭಾಧ್ಯಕ್ಷೆ, ವರ್ಷಕ್ಕೆ 1,500 ಕೋಟಿ ಉದ್ಯಮ ಸಭಾಧ್ಯಕ್ಷೆ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಜಾಗವನ್ನು ಕೊಟ್ಟು ಈ ಸೀರೆಗಳನ್ನ ನೇರ ಮಾರಾಟ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಯೋಜನೆಯನ್ನು ಇವತ್ತವರೆಗೂ ಸರ್ಕಾರ ಮಾಡಿಲ್ಲ ಸಭಾಧ್ಯಕ್ಷೆ. ಹಾಗಾಗಿ ಏನು ನಮ್ಮ ಸೀರೆಗಳು ಇಲ್ಲಿ ನೇಯ್ದರೂ ಸಹ ನಾವು ಧರ್ಮಾವರಂ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಮಗ್ಗದವ್ರಿಗಿದೆ ಸಭಾಧ್ಯಕ್ಷೆ. ಧರ್ಮಾವರಂ ತಗೊಳ್ಳೋಗೋ ಸೀರೆ ಪೇಮೆಂಟು ಟೈಮಿಗೆ ಬರೋಲ್ಲ ಸಭಾಧ್ಯಕ್ಷೆ. 6 ತಿಂಗಳಾದರೂ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿನ ಪೊಲೀಸ್ ಇಂಟರ್ಫಿಯರೆನ್ಸ್ ಇರಲ್ಲ, ಮತ್ತು GST ತೊಂದರೆಗಳು ಅತಿ ಹೆಚ್ಚಿದೆ ಸಭಾಧ್ಯಕ್ಷೆ. ಹಾಗಾಗಿ ಒಂದು ಹೋಲ್ಸೇಲ್ ಮಾರ್ಕೆಟ್, ನಾವು ಕೇಳೋದು ರೀಟೇಲ್ ಅಂಗಡಿಗಳಲ್ಲ ಸಭಾಧ್ಯಕ್ಷೆ, ಸರ್ಕಾರದ ವತಿಯಿಂದ ಒಂದು ಹೋಲ್ಸೇಲ್ ಮಾರ್ಕೆಟನ್ನು ದೊಡ್ಡಬಳ್ಳಾಪುರಕ್ಕೆ ಮಾಡಿಕೊಡ್ಬೇಕು ಸಭಾಧ್ಯಕ್ಷೆ. ನಮ್ಮ ಬೆಳಗಾವಿ ಆದಮೇಲೆ ಅತಿ ಹೆಚ್ಚು ಮಗ್ಗಗಳಿರೋದು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಈ ಒಂದು ಟೆಕ್ಸ್ಟೈಲ್ ಮಾರ್ಕೆಟ್, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ಮಾರ್ಕೆಟ್ ಅಂತ ಒಂದು ಮಾಡಿಕೊಡ್ಬೇಕು ಸಭಾಧ್ಯಕ್ಷೆ. ಇಷ್ಟೇ ಅಲ್ಲದೆ ನೇಕಾರ ಸಮ್ಮಾನ್ ಯೋಜನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಘೋಷಣೆ ಮಾಡಿತ್ತು ಸಭಾಧ್ಯಕ್ಷೆ. ಕಳೆದ ವರ್ಷ ನೇಕಾರ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನೇಕಾರರಿಗೆ 5,000 ರೂಪಾಯಿ ದುಡ್ಡನ್ನು ಪ್ರೋತ್ಸಾಹಧನವನ್ನು ಕೊಟ್ಟಿತ್ತು ಸಭಾಧ್ಯಕ್ಷೆ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೇಕಾರರಿಗೆ ಅತಿ ಹೆಚ್ಚು ಅನ್ಯಾಯ ಇವತ್ತು ಆಗ್ತಾ ಇದೆ ಸಭಾಧ್ಯಕ್ಷೆ. ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಗುಡಿ ಕೈಗಾರಿಕೆ ಇರೋವಂಥವ್ರು ಇವರು. ಈ ಫ್ಯಾಕ್ಟ್ರಿಗಳು ಬಂದ ನಂತರ ಸೂರತ್ ಆಗ್ಬೋದು, ಬೇರೆ ಕಡೆ ಫ್ಯಾಕ್ಟ್ರಿಗಳು ಬಂದಾದಮೇಲೆ ಇವತ್ತು ನಮ್ಮ ಬಡ ನೇಕಾರರಿಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಈ ಒಂದು ಬಜೆಟಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಪ್ರತಿ ತಿಂಗಳು ಈಗೇನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಕೊಡ್ತಾ ಇದ್ದಾರೆ,
ಅದೇ ರೀತಿ ನೇಕಾರರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ದುಡ್ಡನ್ನ ಕೊಡಬೇಕು ನೇಕಾರ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷೆ. ಇದರೊಟ್ಟಿಗೆ ಸಭಾಧ್ಯಕ್ಷೆ ಒಂದು ಎರಡೇ ಪಾಯಿಂಟ್ ನೇಕಾರ ಸಂಬಂಧಗಳು.